ಪುಣ್ಯ ಮಾಡು, ರಂಬೆ ಊರ್ವಶೆ ಮೇನಕ್ಕೆ ಪಾರ್ಕು ಈ ಥರದ್ದೆಲ್ಲ ಜಾಗಗಳಿಗೆ ಕರ್ಕೊಂಡೋಗಿ ಬಿಟ್ಬಿಡ್ತಾನೆ. ಒಂದು ಇಂಜೆಕ್ಷನ್ ಕಂಡು ಹಿಡಿದಿದ್ದೀನಿ ನಾನು, ಅದು ಕೊಟ್ಟರೆ ಸೀದಾ ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಡು ವಾಪಸ್ ಬರ್ಬೋದು. ಈ ಯಜಮಾನ್ರಿಗ ಬೇಡ ಬೇಡ, ಅವ್ರಿಗೆ ಜ್ಞಾಪಕ ಶಕ್ತಿ ಕಮ್ಮಿ ಇರ್ತದೆ. ನಾನು ಪಾಪ ಮಾಡ್ಬೇಕಾ ಪುಣ್ಯ ಮಾಡ್ಬೇಕಾ ಆಮೇಲೆ ಡಿಸೈಡ್ ಮಾಡ್ತೀನಿ. ನಿಮ್ಮನ್ನ ಡೈರೆಕ್ಟ್ ಆಗಿ ಸ್ವರ್ಗ ಕಳಿಸ್ತೀನಿ. ಬೇಡ ಗುರು, ನೀನು ಖಾಲಿ ಬಿಡ್ತೀನಿ, ನಾನು ಬಿಡು. ಈಶ್ವರನ ದೇವಸ್ಥಾನ ಕೊಟ್ಟು ಬಂದೆ, ಹಂಗಾಗಿ ಕಾಯ್ ತಿಂತೀರಾ? ಯಜಮಾನ್ರೆ ತೋಳಿ ಚುಪ್ ಕೊಡ್ಬಾರ್ದು ಅದಕ್ಕೆ. ಮತ್ತೆ ಸಂಡೆ ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ದೀರಾ? ಹಾಂ, ಇದು ಈಶ್ವರನ ದೇವಸ್ಥಾನದ್ದು. ಈಶ್ವರ ಆ ಮೇಲ್ಗಡೆ ಸರ್ಕಲಿಂದ ಹತ್ ಕಡೆ ಇದೆಯಲ್ಲ, ಆ ಪಾರ್ಕ್ ಹತ್ರ. ಹಾಂ, ಅಲ್ಲಿ ಏನಾಗ್ಬಿಟ್ಟೈತೆ ಗೊತ್ತೇನ, ನಮ್ಮ ಮನೇಲಿ ಪಾಪ ಪುಣ್ಯ ಪುಣ್ಯಗಳು ಮಾಡಬೇಕು, ಕರ್ಮಗಳನ್ನ ಮಾಡಬಾರ್ದು ಅಂತ ನಮ್ಮ ಅಜ್ಜಿ ತಾತ ಯಾವಾಗಲೂ ಬೈತಾ ಇರ್ತಾರಣ್ಣ. ಅದಕ್ಕೆ ಏನು ಮಾಡ್ಬಿಟ್ಟಿದ್ದೀನಿ, ನಡುವೆ ದೇವಸ್ಥಾನಗಳು ಹೋಗಕ್ಕೆ ಶುರು ಮಾಡ್ಬಿಟ್ಟಿದ್ದೀನಿ. ನಮ್ಮ ಅಜ್ಜಿ ಹೇಳ್ತಾಳೆ, ಇರುವೆನೂ ತುಣಿಬೇಡ, ಜಿರ್ಲೆನೂ ಸಾಯಿಸ್ಬೇಡ, ಇವಾಗೇನು ಪ್ರಪಂಚದಲ್ಲಿ ಆಯ್ತದೇನಣ್ಣ. ನೀವು ಹೆಂಗಣ ಅದು ಸ್ವಲ್ಪ ಇದನ್ನೆಲ್ಲ ನಂಬ್ತೀರಾ ನೀವು? ಪಾಪ ಪುಣ್ಯ ಎಲ್ಲ ಇದೆ, ನಂಬಕ್ಕಾಗುತ್ತಾ? ನಮ್ಮ ಅಜ್ಜಿ ಹೇಳ್ತಾಳೆ, ಸತ್ ಮೇಲೆ ಯಮಧರ್ಮರಾಯ ನೀನು ಕರ್ಮ ಮಾಡ್ಬಿಟ್ರೆ ಎಣ್ಣೆಗೆ ಹಾಕ್ಬಿಡ್ತಾನೆ, ಕಣ್ ಕಿತ್ ಬಿಡ್ತಾನೆ. ಯಾರು ನೋಡಿಲ್ಲ? ಪುಣ್ಯ ಮಾಡು, ರಂಬೆ ಊರ್ವಶೆ ಮೇನಕ್ಕೆ ಪಾರ್ಕು ಈ ಥರದ್ದೆಲ್ಲ ಜಾಗಗಳಿಗೆ ಕರ್ಕೊಂಡೋಗಿ ಬಿಟ್ಬಿಡ್ತಾನೆ ಯಮಧರ್ಮ. ಅಲ್ಲೆಲ್ಲ ಇದು ಮಾಡ್ತಾನಂತೆ ಭಾಗನ, ಇವನು ಒಳ್ಳೆಯವನು ಇವನು ಕೆಟ್ಟವನು ಅಂತ ಚಿತ್ರಗುಪ್ತ. ಇದೆಲ್ಲ ನಂಬ ಕತೆ ಏನಣ್ಣ ನಿಮಗೆ? ನಿಮ್ಮ ಅಜ್ಜಿಯವರೆಲ್ಲ ಹೇಳಲ್ವಣ್ಣ ಇದು? ಹೋಗಿ ಹೇಳೋವಷ್ಟಲ್ಲ ಉಂಟು. ಅದೇ ಈಗ ನಿಮ್ಮ ಮಿಸ್ಸಸ್ ಎಲ್ಲ ಏನು ಹೇಳಲ್ಲ? ಹಾಂ, ಇದು ಒಳ್ಳೇದ್ರಿ. ಇದು ನೀವು ಯಾವ ದೇವಸ್ಥಾನ ಅಣ್ಣ? ಈಶ್ವರನೇ. ಅದಕ್ಕೆ ನಾವು ಬೆಳಗ್ಗೆನೇ ಹೋಗ್ಬಿಟ್ಟು ನಾನು ಅದಕ್ಕೆ ಸ್ವರ್ಗ ಹೆಂಗಿರ್ತದೆ ನರ್ಕ ಹೆಂಗಿರ್ತದೆ ಅಂತ ಯಾರು ಕೇಳಿದ್ರು ಯಾರು ಹಿಂಗಿರ್ತದೆ ಅಂತ ಯಾರು ಹೇಳಲ್ಲ. ಸುಮ್ಮನೆ ಕಲ್ಪನೆ. ಯಮದೂತ್ರಿ ಇರ್ತಾರೆ, ಅವ್ರು ಬಂದು ಚಾಟಿಲಿ ಹೊಡಿತಾರೆ, ಹಾಂ ಸಿನಿಮಾದಲ್ಲಿ ತೋರಿಸ್ತಾರೆ, ಅದೆಲ್ಲ ನಿಜ ಆಯ್ತದ? ಇವಾಗ ಹೀರೋ ಬಂದು ನೂರು ನೂರು ಜನಕ್ಕೆ ಹೊಡಿತಾನಪ್ಪ, ಅದು ನಿಜ ಜೀವನದಲ್ಲಿ ಸಾಧ್ಯನಾ? ಏನಣ್ಣ ನಮ್ಮ ಅಜ್ಜಿ ತಾತನ ಕೇಳೋದೇ ಇಲ್ಲ. ಅಮ್ಮಣ್ಣ ಅಣ್ಣ ಫ್ರೀ ಆಗಿದ್ದೀರಣ್ಣ ನೀವು ಇವತ್ತು? ಕೆಲಸ ಇದೆಯಾ? ಅದೇ ಇವಾಗ ಸ್ವರ್ಗ ಹೆಂಗಿರ್ತದೆ ನರ್ಕ ಹೆಂಗಿರ್ತದೆ ಅಂತ ಹೋಗ್ಬಿಟ್ಟು ಒಂಚೂರು ನೋಡ್ಕೊಂಬರ್ತೀರಣ್ಣ. ಅಲ್ಲ, ಒಂಚೂರು ಪ್ರಯತ್ನ ಮಾಡಿ ನೀವೇ. ನೀವು ಆಗಲಿಲ್ಲ ಅಂದ್ರೆ ನಾನೇ ಕಳಿಸ್ಕೊಡ್ತೀನಿ. ಅದೇ ಸ್ವರ್ಗ ನರ್ಕಕ್ಕೆ ಅಲ್ಲಿ ಯಾರ್ಯಾರಿದ್ದಾರೆ, ಚಿತ್ರಗುಪ್ತ ಅವನ, ಯಮಧರ್ಮ ಅವನ, ಆ ಯಮಕಿಂಕರ್ ಇದಾರ, ಸ್ವರ್ಗದಲ್ಲಿ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಒಂಚೂರು ನೋಡ್ಕೊಂಬಂದು ಹೇಳ್ತೀಯಣ್ಣ. ನಾನು ಪಾಪ ಮಾಡ್ಬೇಕಾ ಪುಣ್ಯ ಮಾಡ್ಬೇಕಾ ಆಮೇಲೆ ಡಿಸೈಡ್ ಮಾಡ್ಕೊತೀನಿ. ಇನ್ನೊಂಚೂರು ಕಾಯಿ ಕೊಡ್ಲಾ? ಏನಿಲ್ಲ, ಒಂದು ಇಂಜೆಕ್ಷನ್ ಕಂಡು ಹಿಡಿದಿದ್ದೀನಿ ನಾನು, ಅದು ಕೊಟ್ಟರೆ ಸೀದಾ ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಡು ವಾಪಸ್ ಬರ್ಬೋದು. ಈ ಯಜಮಾನ್ರಿಗ ಬೇಡ ಬೇಡ, ಅವ್ರಿಗೆ ಜ್ಞಾಪಕ ಶಕ್ತಿ ಕಮ್ಮಿ ಇರ್ತದೆ. ಹಂಗಾಗಿ ನೀವು ಸ್ಟ್ರಾಂಗ್ ಆಗಿದ್ದೀರಾ. ಒಂದು ಸ್ವಲ್ಪ ಯಮನ್ನ ಮಾತಾಡಿಸ್ಕೊಂಡು ಚಿತ್ರಗುಪ್ತನ ಕರೆಕ್ಟಾಗಿ ವಿಚಾರಿಸ್ಕೊಂಬಂದ್ರೆ ನೆಕ್ಸ್ಟ್ ಸ್ವರ್ಗ ಸಿಗ್ಬೋದೇನೋ ನಿಮಗೆ. ಹಂಗಾಗಿ ರೆಡಿ ಆಗ್ಬಿಡೋಣ, ನಾನು ಒಂಚೂರು ಕಲಿಸ್ಕೊಡ್ತೀನಿ. ನೀವು ವಾಪಸ್ ಬಂದು ಎರಡು ಅವರಲ್ಲಿ ಹೇಳ್ಬೇಕು ವಾಪಸ್ಸು ಅಲ್ಲಿ ಯಾರ್ಯಾರು ಇದ್ದಾರೆ ಏನೇನು ಅಂತ. ರೆಡಿ ಆಗ್ಬಿಡೋಣ, ಒಂಚೂರು ಸೊಂಟ ಲೂಸ್ ಮಾಡ್ಕೊ ಕೊಡ್ತೀನಿ. ಸುಮ್ಮನೆ ಹೋಗಿ ಬಾಣ. ಅಲ್ಲ ಚೆನ್ನಾಗಿದೆ ನೋಡು, ಸೀದಾ ಯಮ ಯಜಮಾನ್ರಿಗೆ ಏನಂತ ಏನಂತ ಏನಿಲ್ಲ, ಕರೆಕ್ಟ್ ಆಗಿದೆ. ನೀನು ಸೀದಾ ಹೋಗ್ಬಿಟ್ಟು ಈಗ ಅಷ್ಟೇ ತಿನ್ಬೇಕಾಗ್ತದೆ. ಸುಮ್ಮನೆ ಪ್ಯಾಂಟ್ ಪ್ಯಾಂಟ್ ಸುಮ್ಮನೆ ನಿಂತ್ಕೊಳ್ಳೋಣ. ಸುಮ್ಮನೆ ಸುಮ್ಮನೆ ತಾನೆ ನಿಂತಾರ ಅವರು. ಏಯ್ ನೀವು ಹೋಗಿ ಸರಿ. ಏಯ್ ಅಣ್ಣ ಸುಮ್ಮನೆ ಒಪ್ಕೊಳ್ಳೋಣ. ನೀನು ಸರಿ ನೀನ್ ಬರಲ್ಲ ಅಣ್ಣ. ಆಯ್ತು ಬಿಡೋಣ, ನನಗೆ ಗೊತ್ತು ಕಳ್ಸೋದು. ನೀನು ಸುಮ್ಮನೆ ನನಗೆ ಇದು ಮಾಡಬೇಡ, ನೀನು ತೊಂದರೆ ಕೊಡಬೇಡ. ಸೀದಾ ಹೋಗಿ ಸ್ವರ್ಗ ಹೆಂಗೈತೆ ನರ್ಕ ಹೆಂಗೈತೆ ನೋಡ್ಕೊಂಬರ್ತಾಯಿರ್ಬೇಕು. ಹೇಳ್ತಾ ಇದ್ದೀನಿ ಬೇಡಣ್ಣ.
ಚುಚ್ಚ ಬಿಡ್ತಾನೆ ಸರ್ ಅವನು. ಕ್ಲೋಸ್ ಆಗೋಯ್ತಾ? ಅಲ್ಲಿ ಗಣಪತಿ ದೇವಸ್ಥಾನಕ್ಕೆ ಹೋಗ್ಬರೋದು ಲೇಟ್ ಆಗೋಯ್ತು, ಇದಂಗೆ ಕ್ಲೋಸ್ ಆಗೋಗ್ಬಿಟ್ಟೈತಲ್ಲ. ಅದೇ ಸರ್ಕಲ್ ಲೆಫ್ಟಲ್ಲಿ ಇದೆಯಲ್ಲ, ಅದೇ ಇವಾಗ ನಾಗರಬಾಯಿ ಮಾರಮ್ಮನ ದೇವಸ್ಥಾನದ ಹತ್ರ ಅಲ್ಲಿ. ಅದು ಏನು ಗೊತ್ತಾ ಸರ್, ಈ ದೇವಸ್ಥಾನಗಳಿಗೆಲ್ಲ ಸುತ್ತಾ ಇದ್ದೀನಿ, ನಮ್ಮ ವಯಸ್ಸಿಗೆಲ್ಲ ತಪ್ಪುಗಳು ಮಾಡೋದು ಸಹಜ ಅಲ್ವಾ ಸರ್, ಚಿಕ್ಕದ್ರಿಂದ ಏನೇನೋ ತಪ್ಪುಗಳು ಮಾಡಿರ್ತೀವಿ. ಈ ಮನೆಯಲ್ಲೆಲ್ಲ ಹಿರಿಯರೆಲ್ಲ ಹೇಳ್ತಾರಲ್ಲ, ಏನು ಸುಳ್ಳು ಹೇಳಬಾರ್ದು ನಿಜ ಹೇಳಬೇಕು, ಸ್ವರ್ಗಕ್ಕೆ ಹೋಗ್ತೀರಾ ಪಾಪ ಮಾಡಬಾರ್ದು ಸ್ವರ್ಗಕ್ಕೆ ಹೋಗ್ತೀರಾ ಅಂತ. ಹಂಗಾಗಿ ಈ ನಡುವೆ ದೇವಸ್ಥಾನಗಳಿಗೆಲ್ಲ ಹೋಗ್ತಾ ಇದ್ದೀನಿ, ಮಾಡಿರೋ ತಪ್ಪುಗಳನ್ನೆಲ್ಲ ಕ್ಷಮಿಸು ಸ್ವಾಮಿ. ಏನೋ ಇವಾಗ ಫ್ರೆಂಡ್ಸ್ಗಳಿಗೆ ಹೊಡೆದಿರ್ತೀವಿ ಯಾವಾಗ ಒಂದ್ಸಲ ಯಾವುದೋ ಗಲಾಟಿನಲ್ಲಿ, ಇಲ್ಲ ಹೆಣ್ಮಕ್ಳಿಗೆ ಯಾರಿಗೋ ರೇಗಿಸಿರ್ತೀವಿ. ಆದ್ರೆ ನನಗೆ ನಮ್ಮ ಮನೆ ದೇವರೇ ಸಿಟ್ಟವ್ರೆ, ನಂದೇ ಬೇರೆ. ಶನಿ ವಕ್ರ ದೃಷ್ಟಿ. ಇನ್ನೊಂದೇನಂದ್ರೆ ನಿಮ್ದು ಸ್ವಂತ ಬುದ್ಧಿ ಏನ್ ಮಾಡ್ತೀರಿ ನಿಮ್ಗೆ ಗೊತ್ತಿಲ್ಲ, ಇವಾಗ ಏನೋ ಒಂದ್ ಬ್ಯಾಲೆನ್ಸ್ ಮೇಲೆ ಹೋಯ್ತಾ ಇದೀರ ಅಷ್ಟೇ ಲೈಫ್ ಹೇಳಿದ್ರೆ ಟೈಮ್ ಸರಿಯಿಲ್ಲ. ನೀವು ಅಷ್ಟಲ್ಲ ಸರ್ ಸ್ವಾಮಿ, ಇಲ್ಲ ಸ್ವಾಮಿ ನಾವು ಜನರಲ್ ಆಗಿ ಜನರಲ್ ಆಗಿ ಅಂದ್ರೆ ಒಂದ್ ಸ್ವಲ್ಪ ಅನಾಲಿಸಿಸ್ ಮಾಡಿ ಹೇಳುವಂತದ್ದು ಪ್ರಾಕ್ಟಿಕಲ್ ಅದೆಲ್ಲ ನಿಜಾನ ಸರ್? ಈ ಸತ್ ಮೇಲೆ ಸ್ವರ್ಗಕ್ಕೆ ಹೋಗ್ತಾರೆ ನರ್ಕಕ್ಕೆ ಹೋಗ್ತಾರೆ, ನಾವು ನೋಡಿಲ್ಲ. ನಾವು ಮಾಡೋದು ಒಳ್ಳೆ ಕೆಲಸ, ಒಳ್ಳೇದು ಮಾಡಿ. ಇವಾಗ ಅನ್ನ ಊಟ ಮಾಡಿದ್ರೆ ಜೀರ್ಣ ಆಯ್ತದೆ, ಅದು ಮಾಂಸ ತಿಂದ್ರೆ ಆಯ್ತದೆ. ಅದಕ್ಕೆ ಅನ್ನ ನೀರು ನೀರೇ ಹಾಲು ಹಾಲೆ ಎಲ್ಲಾನು, ಯಾವುದು ಒಳ್ಳೇದು ಒಳ್ಳೇದೇ ಕೆಟ್ಟದ್ ಕೆಟ್ಟದೆ. ಬಟ್ ನಾವು ಮಾಡಿದ್ದು ಏನ್ ಮಾಡ್ತೀವೋ ಅದು ನಮ್ಮ ಕಣ್ಣೆದುರಿಗೆ ನಾವೇ ನೋಡ್ತೀವಿ. ನೀವು ಅವಾಗ ಏನೋ ಮಾಡಿದ್ರ ಅಂತ ಹೇಳಿದ್ರಲ್ಲ, ಆ ಪ್ರತಿಫಲ ಇವಾಗ ನಿಮಗೆ ಅನುಭವಿಸ್ತಾ ಇದೀರ. ಅಂದ್ರೆ ಅಲ್ಲೇ ಇದ್ರ ಅಲ್ಲೇ ಬಹುಮಾನ ಅಂತೀವಲ್ಲ, ಹಂಗೆ ಇಲ್ಲೇ ಇದೆ. ನೀವು ಪಶ್ಚಾತ್ತ ಪಡ್ತಾ ಇದೀರಲ್ಲ, ಅದೇ ಪನಿಷ್ಮೆಂಟ್ ನಿಮ್ಗೆ, ಬೇರೆ ಇನ್ನೇನಿಲ್ಲ. ಮತ್ತೆ ಇದು ಸ್ವರ್ಗದಲ್ಲಿ ರಂಭೆ ಮೇಲಕ್ಕೆ ಊರ್ವಶಿ ಒಳ್ಳೊಳ್ಳೆ ಹೂತೋಟ ಇವೆಲ್ಲ ಇರ್ತದೆ ಅಂತ ಇರ್ತದೆ, ಅದೆಲ್ಲ ನಿಜನ? ಇಲ್ಲೇ ಇರ್ತದೆ, ಎಲ್ಲೂ ಇಲ್ಲ. ಇಲ್ಲೇ ಇರ್ತದೆ, ಎಲ್ಲೂ ಇಲ್ಲ. ಪಾರ್ಕ್ ಬಂದು ವಾಕಿಂಗ್ ಮಾಡ್ಕೊಂಡು ಆರಾಮಾಗಿ ಮನೇಲಿ ಊಟ ಮಾಡ್ಕೊಂಡು ಯಾವ್ದೋ ಒಂದು ಕೆಲಸ ಕಾರ್ಯ ಮಾಡ್ತಿಲ್ಲ, ಅದೇ ಸ್ವರ್ಗ. ಆಲಿ ಸ್ವಾಮಿ ಒಳ್ಳೆ, ಅಂದ್ರೆ ನಾವಿಲ್ಲೇನೆ ಏನಿದೆ ಅದನ್ನೆಲ್ಲ ನೋಡ್ಕೊಂಡು ಹ್ಯಾಂಡಲ್ ಮಾಡ್ಬೇಕು. ಇಲ್ಲ ನಾನು ತಗೋತೀನಿ, ಪ್ರಸಾದ ಅಲ್ವೇ ಹಂಗಾಗಿ. ಮತ್ತೆ ಆರಾಮಲ್ಲ ನನ್ಗೇನು ಅಂದ್ರೆ, ಈ ಸ್ವರ್ಗದಲ್ಲಿ ನರಕದಲ್ಲಿ ಭಗವಂತ ಇದ್ದಾನೆ, ಬದುಕು ಒಳ್ಳೇದ್ ಮಾಡ್ತಾನೆ, ಹೋಗು ಧೈರ್ಯವಾಗಿರು, ಏನಾಗಲ್ಲ ಹೋಗಿ. ಭಗವಂತ ಇದ್ದಾನೆ, ಹೋಗಿ, ಏನಾಗಲ್ಲ, ಒಳ್ಳೇದಾಯ್ತು. ಹೌದಾ? ಶಿವ ಕೈ ಬಿಡಲ್ಲ, ಹೌದು, ಪ್ರಮಾಣ ಬಿಡಲ್ಲ. ನಿಜ, ಇನ್ನೊಂದ್ಸಲ ಆಶೀರ್ವಾದ ಮಾಡ್ಬಿಟ್ಟು ಹೋಗ್ಬಿಡಿ. ಬನ್ನಿ ಬನ್ನಿ ಗುರುಗಳೇ, ನೀವು ಬನ್ನಿ ಬನ್ನಿ ಗುರುಗಳೇ. ಇಲ್ಲ ಇಲ್ಲ, ನೀವು ನಮ್ಗೆ ಹಿರಿಯರಾಗಿ ಒಂದ್ ಇನ್ನೊಂದ್ ಎರಡು ಹೇಳಿ ನಮ್ಮ ಮುಖ ನೋಡಿ. ಏನಾರು ಏನಾಗಲ್ಲ, ನಿಮ್ಗೆ ಒಳ್ಳೇದಾಯ್ತದೆ. ಟೈಮ್ ಸ್ವಲ್ಪ ಮಾರ್ಚಿ ಗಂಟೆ ವೇಟ್ ಮಾಡ, ಒಳ್ಳೇದಾಯ್ತು, ಒಳ್ಳೇದಾಯ್ತದಲ್ವಾ? ಏನಿಲ್ಲ, ಇವಾಗ ನನಗೆ ಏನ್ ಗೊತ್ತಾ, ಸ್ವರ್ಗದಲ್ಲಿ ನರಕದಲ್ಲಿ ಏನ್ ಬಿಟ್ಟುಬಿಡಿದೆ ಸ್ವರ್ಗ, ಪಾರ್ಕ್ ನಲ್ಲಿ ಊಟ ಮಾಡ್ಕೊಂಡು ಉದ್ಯೋಗ ಇದೆಯಲ್ಲ ಅದೇ ಪಾರ್ಕ್. ಅಲ್ಲ, ಸ್ವರ್ಗದಲ್ಲಿ ನರಕದಲ್ಲಿ ಏನ್ ನೋಡ್ಕೊಂಡು ಬರ ಅಂತ ಏನಿದೆ ಅಂತ ಒಂಚೂರು? ಏನಿಲ್ಲ ಭಗವಂತ. ಅಲ್ಲ, ನೀವು ಹೋಗ್ಬಿಟ್ಟು ನೋಡ್ಕೊಂಡ್ ಹೇಳಕ್ ಆಗುತ್ತಾ? ಬರ್ತೀನಿ, ನೋಡ್ಕೊಂಡ್ ಬರ್ತೀನಿ. ನಾನು ಇವಾಗ ನಿಮ್ಮನ್ನ ಡೈರೆಕ್ಟ್ ಆಗಿ ಸ್ವರ್ಗಕ್ಕೆ ಕಳಿಸ್ತೀನಿ. ನೀನ್ ಕಾಲಿ ಬಿಡ್ತೀನಿ, ನಾನು ಬಿಡು, ನಮ್ಮ ಫ್ರೆಂಡ್ ಇದೆ. ಹಂಗಲ್ಲ, ನಾನ್ ಬಿಡಲ್ಲಣ್ಣ, ನನಗೆ ಗೊತ್ತಾಗಬೇಕು ಸ್ವರ್ಗ ಆಯ್ತಾ ನರಕ ಆಯ್ತಾ. ಗೊತ್ತಿಲ್ಲಮ್ಮ, ನಾನು ನೋಡಿಲ್ಲಮ್ಮ, ಪ್ರಮಾಣವಾಗಿ ನೋಡಿಲ್ಲ. ಸರ್ ಆರಾಮ? ಅಲ್ಲಣ್ಣ, ಬಂದೆ.